ರೈತರಿಗೆ ವಾರೆಂಟ್ ಜಾರಿ ಮಾಡಿದ ಖಾಸಗಿ ಫೈನಾನ್ಸ್ ವಿರುದ್ಧ ರೈತ ನಾಯಕರ ಕಿಡಿಕಾರಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ರೈತರಿಗೆ ಫುಲ್ ಡ್ರೋನ್ ಇಂಡಿಯಾ ಕ್ರೆಡಿಟ್ ಲಿಮಿಟೆಡ್ ಗ್ರಾಮ ಶಕ್ತಿ ಖಾಸಗಿ ಫೈನಾನ್ಸ್ ದುಬಾರಿ ಬಡ್ಡಿಯಲ್ಲಿ ಸಾಲ ನೀಡಿ ಈಗ ರೈತರ ಹೆಸರಿನಲ್ಲಿ ನೋಟಿಸ್ ಜಾರಿ ಮಾಡಿ ರೈತರ ಮೇಲೆ ದಬ್ಬಾಳಿಕೆ ಮಾಡುತ್ತಿದೆ. ರೈತರ ಅಕೌಂಟ್ನಿಂದ ಹಣ ಕಡಿತಗೊಳಿಸಿರುವುದು ಮುಂಚಿತವಾಗಿ ಚೆಕ್ ಪಡೆದುಕೊಂಡು ಈಗ ಉದ್ದೇಶಪೂರ್ವಕವಾಗಿ ಚೆಕ್ ಬೌನ್ಸ್ ಮಾಡಿ ಬಡ ರೈತರ ಮೇಲೆ ವಾರೆಂಟ್ ಜಾರಿ ಮಾಡಿ ರೈತರನ್ನ ದಿಕ್ಕು ತೋಚದಂತೆ ಮಾಡಿರುವುದು ಖಂಡನೀಯ. ಈ ಕುರಿತು ಕೂಡಲೇ ನೋಟಿಸ್ ವಾಪಸ್ ತೆಗೆದುಕೊಳ್ಳಬೇಕು, ಇಲ್ಲವಾದಲ್ಲಿ ಜೂನ್ 10 ಬ್ಯಾಂಕಿಗೆ ಮುತ್ತಿಗೆ ಹಾಕಿ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷರು ಹಾಗೂ ಇಂಚಿಕೇರಿ ಸಾಂಪ್ರದಾಯಿಕ ಮಹಾಗುರುಗಳಾದ ಶಶಿಕಾಂತ್ ಪಡಸಲ್ಗಿ ಮಾಧ್ಯಮದ ಮೂಲಕ ಎಚ್ಚರಿಕೆ ಗಂಟೆಯನ್ನು ರವಾನಿಸಿದರು. ಇಲ್ಲಿ ಅಥಣಿ ತಾಲೂಕು ಶಾಖಾ ಐತಿ. ಇವರು ಇಡೀ ಅಥಣಿ ತಾಲೂಕದಲ್ಲಿ ಇರ್ತಕ್ಕಂಥ ಒಂದು ರೈತರಿಗೆ ಲೋನ್ ಕೊಟ್ಟಾರ. ಲೋನ್ ಹೆಂಗೆ ಕೊಟ್ಟಾರಪ್ಪ ಅಂತಂದ್ರೆ ಅದಕ್ಕೆ ಬಡ್ಡಿ ಗಂಟ ಕೂಡಿಕೆಂದು ಚಿಕ್ಕಪಟ್ಟಿ ಅದನ್ನು ದುಡ್ಡು ಮಾಡ್ಯಾರು. ಇವತ್ತು ಆ ರೈತರು ಒಂದು ಸ್ವಲ್ಪ ಏನು ತುಂಬಿದ ಕೈ ಅವ್ರ ಮೇಲೇನೋ ಅರೆಸ್ಟ್ ಒಂದು ವಾರಂಟ್ ತೆಗ್ದಾರು. ಅದಕ್ಕೆ ಈ ಟೈಪ್ ಗುಂಡಾಗಿರಿ ಮಾಡ್ತಕ್ಕಂಥ ಈ ಬ್ಯಾಂಕ್ಗಳು ಏನು ಇವು ಇರಬೇಕು, ಏನು ರೈತರು ಕೈಯುವಂಥ ಬ್ಯಾಂಕ್ ಇರಬೇಕು. ಇವ್ರಿಗೆ ಒಳ್ಳೇದು ಏನಪ್ಪ ಅಂತಂದ್ರೆ ರೈತರನ್ನ ಹಿಂಗೆ ಜಬರ್ದಸ್ತಿಲೆ ವಸೂಲಿ ಮಾಡೋಕೆ ಇದಕ್ಕೆ ಇವ್ರಿಗೆ ಪರ್ಮಿಷನ್ ಯಾರು ಕೊಟ್ರೆ? ಇದಕ್ಕೆ ಪರ್ಮಿಷನ್ ಕೊಟ್ಟವ್ರು ಒಂದು ಬೇಕು, ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಬರಬೇಕು. ಇಲ್ಲಿ ಪರ್ಮಿಷನ್ ಕೊಟ್ಟಾರ ಇವರು ರೈತರ ಮೇಲೆ ಒಂದು ಗುಂಡಾಗಿರಿ ಮಾಡ್ತಾರೆ ಇವ್ರು ಯಾರು ಈ ಬ್ಯಾಂಕಿನವರು. ಅದಕ್ಕೆ ದಯಮಾಡಿ ಈಗ ಈ ಬ್ಯಾಂಕಿನವ್ರಿಗೆ ಏನು ಸೂಚನೆ ಕೊಡ್ತೀವಪ್ಪ ಅಂತಂದ್ರೆ ಎಷ್ಟೋ ರೈತರು ತುಂಬಕ್ಕೆ ಬಂದ್ರು ಈಗ ತುಂಬೇಡ್ರಿ, ಮುಂದೆ ತುಂಬಕ್ಕಿರತ್ತು ಎಷ್ಟೋ ರೈತರಿಗೆ ಅಂದಾರ ಇವ್ರು ನೀವೆಲ್ಲರೂ ಕೂಡ ತುಂಬ್ರಿ ಅಂತ ಹೇಳ್ತಾರ. ಇವ್ರು ಬಂದದ್ದು ತುಂಬಕ್ಕೆ ಬಂದು ರೈತರನ್ನ ತಿರು ಕಳಿಸ್ಯಾರು. ಅದೇ ರೈತರ ಮೇಲೆ ಇವತ್ತು ಇವ್ರು ಏನು ಮಾಡ್ಯಾರಪ್ಪ ಅಂದ್ರೆ ಏನೋ ಮಾಡಿರಿ, ಒಟ್ಟು ನೀವು ಭಿಕ್ಷಾ ಬೇಡಿರಕಾಗತ್ತಾಕ ನಮ್ಮ ಬ್ಯಾಂಕಿಗೆ ಕಂತು ತುಂಬ್ರಿ ಅಂತ ಹೇಳ್ತಾರಪ್ಪ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇಲ್ಲೆಲ್ಲ ಬರಬೇಕು. ಇಲ್ಲ ಅಂತಂದ್ರೆ ನಮ್ಮ ಶಶಿಕಾಂತ್ ಗುರುಜಿ ಅವ್ರ ನೇತೃತ್ವದೊಳಗೆ ಈ ಬ್ಯಾಂಕಿಗೆ ಚಾವೆ ಹಾಕೋದು ಒಂದು ನಾವು ಕಾರ್ಯಕ್ರಮ ಇಟ್ಕೊಂಡಿದೀವಿ. ಅದ್ರೊಳಗೆ ತಾವು ಬಂದು ತಿದ್ಕೊಂಡು ಆ ರೈತರು ಏನು ತುಂಬಬೇಕಾಗಿತ್ತು ಅದನ್ನು ತುಂಬಿಕೊಂಡ್ಕಿರಿಂದ ತಾವು ಸರಿಪಡಿಸ್ಕೋಬೇಕಂತ ಹೇಳ್ಕೊಂಡು ನೀವು ಒಂದು ಬ್ಯಾಂಕಿನವ್ರಿಗೆ ಏನಾದ್ರು ಹೆಸರನ್ನು ಕೊಡ್ತೀವಿ. ನಂತರ ಮಾತನಾಡಿದ ಜಿಲ್ಲಾ ಮುಖಂಡರಾದ ಅಣ್ಣಪ್ಪ ಹಳ್ಳೂರ್, ಕೇಂದ್ರ ಸರ್ಕಾರ ರೈತರಿಗೆ ಯಾವುದೇ ಕಾರಣಕ್ಕೂ ವಾರೆಂಟ್ ಜಾರಿ ಮಾಡಬಾರ್ದು ಎಂದು ಆದೇಶವಿದ್ದರೂ ರೈತರ ಮೇಲೆ ವಾರೆಂಟ್ ಜಾರಿ ಮಾಡಿದ್ದು ಖಂಡನೀಯ. ಬ್ಯಾಂಕ್ ಸಿಬ್ಬಂದಿ ರೈತರಿಗೆ ತಮ್ಮ ಮನೆಯಲ್ಲಿನ ಸೇರಿ ಭಿಕ್ಷೆ ಬೇಡಿ ಸಾಲ ತುಂಬುವಂತೆ ಗೂಂಡಾ ವರ್ತನೆ ಮಾಡಿದೆ. ಇದು ರೈತರಿಗೆ ಆದ ಅವಮಾನ. ಬ್ಯಾಂಕ್ ವಿರುದ್ಧ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು ಹಾಗೂ ವಾರೆಂಟ್ ಕೂಡಲೇ ವಾಪಸ್ ತೆಗೆದುಕೊಳ್ಳಬೇಕೆಂದು ಮಾಧ್ಯಮದ ಮೂಲಕ ಎಚ್ಚರಿಕೆ ಗಂಟೆಯನ್ನು ರವಾನಿಸಿದರು. ಶಕ್ತಿ ಬ್ಯಾಂಕಿನಿಂದ ತಾಲೂಕಿನ ಹಲವಾರು ರೈತರಿಗೆ ಇದರ ಮುಂದೆ ಬ್ರಾಂಚ್ ಆಗಿರ್ತಕ್ಕಂಥ ಜೈಪುರದಿಂದ ನೋಟಿಸ್ ಬಂದಿದ್ದು, ಅರೆಸ್ಟ್ ವಾರೆಂಟ್ ಕೂಡ ಇಶ್ಯೂ ಆಗಿರ್ತಿರ್ತಕ್ಕಂಥದ್ದು. ಒಂದು ವೇಳೆ ಬ್ಯಾಂಕಿನಿಂದ ರೈತರಿಗೆ ಏನಾದರೂ ತೊಂದರೆ ಆಗಿದ್ದಾದರೆ ಅರೆಸ್ಟ್ ಮಾಡ್ತಕ್ಕಂಥ ಸಂದರ್ಭ ಬಂದರೆ ಕರ್ನಾಟಕ ರಾಜ್ಯ ರೈತ ಸಂಘದ ಸಮಸ್ತ ಪದಾಧಿಕಾರಿಗಳು ರಾಜ್ಯ ಗೌರವಾಧ್ಯಕ್ಷರ ನೇತೃತ್ವದಲ್ಲಿ ನಾವು ಜೈಲಿನಲ್ಲಿದ್ದು ರೈತರನ್ನು ಹೊರಗಿಡ್ತಕ್ಕಂಥ ಸಂದರ್ಭ ಬರ್ಬೋದು. ಇನ್ನು ಮುಂದೆ ಒಂದನೇ ತಾರೀಕಿನ ಒಳಗಾಗಿ ಏನಾದರೂ ಇದನ್ನು ರೈತರಿಗೆ ಸರಿ ಮಾಡದೇ ಇದ್ದರೆ ಈ ಬ್ಯಾಂಕಿಗೆ ಚಾವಿ ಹಾಕಿ ಉಗ್ರವಾದಂಥ ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆ ನೀಡುತ್ತೇನೆ. ಬ್ಯೂರೋ ರಿಪೋರ್ಟ್, ಅಬ್ಬಾಸ್ ಮುಲ್ಲಾ, ಭಾರತ್ ವೈ ಭಾ ನ್ಯೂಸ್, ಅಥಣಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್, ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ್ ವೈಭವ್ ಡೈಲಿ ನ್ಯೂಸ್ ಪೇಪರ್, ಬಿವಿ ನ್ಯೂಸ್ ಚಾನೆಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ. ಇಫ್ ಇಂಟ್ರೆಸ್ಟೆಡ್, ಸೆಂಡ್ ಯುವರ್ ರೆಸ್ಯೂಮ್ ಟು 9482633333.